नमस्कार वीडियो नोड़ वीक्षक नमुद्ध विद्यार्थी बलग के हृदयपूर्वक धन्यवाद इवतना वीडियो तुम्हारे इंपार्टेंट आगे महित हेकोड़ता वीक्षक इवते फस्ट यूट्यूबली नानो वीडियो नोड़ता प्रतिदिन कानस वीडियो नोड़ वीडियो के सब्सक्रेब बटन कांपक्षर सब्सक्रेबी बाजू बेल घंटी बरत मेले घंटी बार्सबिट्रे साकु ना प्रतियो वीडियो महित निम्ब फोन मेले मत निम कंप्यूटर मेले नोटिफिकेशन बंद मनल कूद प्रति वीडियो नोटी महित पड़ता इवत हल्लेक्स हणव संपादने कंप्लीट आगे नोड़ गए प्रतियो आगे बेरवे शेर मरीबार् हल्ले हत अग्रिकलर बिजनेस लक्षाधिपति बिजनेस पर्चय बेरे के जो कई तुम्बा दुडना वीक्षक हल्ले सह बिजनेस लाभ पड़ेबू अनेक जन उद्योग गोंद मन सह बिजनेस अधिक लाभ पड़ेक कृषि कृषि चटविके यू बेले याके तीर आवश्यकते मन तरकारी बेद माराटक अधिक लाभ पड़बू नेक्स्ट याके तरकारी आवश्यक इंत समस्या बंद समस्या बंद तरकारी मारुकटे बंद ಯಾವುದದು ಬಂದಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮೇಕೆ ಸಾಗಾಣಿಕೆ ಕೂಡ ನಾವು ಮಾಡಬಹುದು ಹಾಗೂ ಹೈನುಗಾರಿಕೆ ಕೂಡ ನಾವು ಮಾಡಬಹುದು ಇವೆಲ್ಲವೂ ಪುರಾತನ ಕಸುಬುದಾಗಿದ್ದು ಅಂತ ಹೇಳ್ತಾರೆ ಅಂದ್ರೆ ಪುರಾತನದಿಂದ ಬಂದಿರುವಂತ ಇವೆಲ್ಲ ಕಸುಬುಗಳು ಅಂತಾನೂ ಕೂಡ ನಾವು ಹೇಳಬಹುದು ಯಾವಾಗಲೂ ಸಹ ಅಧಿಕ ಲಾಭವನ್ನು ತರುತ್ತದೆ ಹಾಗೆಯೇ ಕೃಷಿ ಚಟುವಟಿಕೆಯಿಂದ ಹೆಚ್ಚಿನ ಲಾಭ ಪಡೆಯಬಹುದು ಹಳ್ಳಿಯಲ್ಲಿ ಇದ್ದರೂ ಸಹ ಹೆಚ್ಚಿನ ಲಾಭವನ್ನು ಪಡೆಯಬಹುದು ನಾವು ಈ ಲೇಖನ ಮೂಲಕ ಹಳ್ಳಿಯಲ್ಲಿ ಮಾಡುವಂತ ಬಿಸಿನೆಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೇವೆ ಹಳ್ಳಿಯಲ್ಲಿ ಸಹ ಬಿಸಿನೆಸ್ ಮಾಡಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬಹುದು ಹಾಗೆಯೇ ಇಂದಿನ ದಿನಗಳಲ್ಲಿ ಕೊರೋನಾ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮತ್ತೆ ಲಾಕ್ ಡೌನ್ ಆಗುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಅನೇಕ ಜನರು ಸಂಕಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಕೂಡ ಇರುತ್ತದೆ ಲಾಕ್ ಡೌನ್ ಅಂದರೆ ಹಲವಾರು ಕಂಪನಿಗಳು ಕಾರ್ಖಾನೆಗಳು ಮುಚ್ಚೋಗುತ್ತವೆ ಇವುಗಳು ಹೆಚ್ಚಿಸಿದರೆ ಅನೇಕ ಜನರು ಕೆಲಸವಿಲ್ಲದೆ ಅನೇಕ ಸಮಸ್ಯೆಗಳಿಗೆ ಒಳಗಾಗುವ ಸಾಧ್ಯತೆ ಕೂಡ ಇರುವುದು ಬಹಳ ಜಾಸ್ತಿ ಆಗಿಬಿಟ್ಟಿದೆ ಆದರೆ ಮನೆಯಲ್ಲೇ ಸಹ ಬಿಸಿನೆಸ್ ಮಾಡಿ ಅಧಿಕ ಲಾಭ ಗಳಿಸಬಹುದು ತರಕಾರಿ ಬೆಳೆದು ಒಳ್ಳೆಯ ಲಾಭ ಪಡೆದುಕೊಳ್ಳಬಹುದು ಯಾಕೆ ಅಂದರೆ ತರಕಾರಿಗಳು ಎಲ್ಲರಿಗೂ ಅವಶ್ಯಕ ಇರುವುದರಿಂದ ಎಲ್ಲರೂ ಕೊಂಡುಕೊಳ್ಳುತ್ತಾರೆ ಇಂತಹ ಸಮಸ್ಯೆಗಳು ಬಂದರೂ ತರಕಾರಿ ಮಾರುಕಟ್ಟೆಗಳಲ್ಲಿ ಬಂದಾಗುವುದಿಲ್ಲ ಹಾಗೆ ಗಾಡಿಯನ್ನು ಮಾಡಿಕೊಂಡು ಹಳ್ಳಿ ಹಳ್ಳಿಗೆ ಮಾರಾಟ ಮಾಡಿಕೊಂಡು ಅಧಿಕ ಲಾಭ ಕೂಡ ನೀವು ಪಡೆಯಬಹುದು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕೆಳಗಡೆ ಇನ್ನೊಂದು ನೋಡಬಹುದು ಬೆಳೆಗಳ ಓಕೆ ಬೆಳೆಗಳಲ್ಲಿ ಅಡಿಕೆ ಬೆಳೆ ತುಂಬಾ ಒಳ್ಳೆಯದು ಓಕೆ ಇದರಿಂದ 6 ವರ್ಷಗಳ ಒಳಗೆ ಫಲ ಬರುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಅಡಿಕೆ ತೋಟ ಮಾಡಿದ್ರೆ 6 ವರ್ಷದಲ್ಲಿ ಫಲ ಬರುತ್ತದೆ ಅಡಿಕೆ ಬೆಳೆಯ ಶುಂಠಿ ಜೊತೆಗೆ ಶುಂಠಿ ಮತ್ತಿತರ ಬೆಳೆಗಳನ್ನು ಬೆಳೆಯಬಹುದು ಹೀಗೆ ಮಿಶ್ರ ಬೆಳೆ ಬೆಳೆದು ಅಧಿಕ ಲಾಭವನ್ನು ಪಡೆದುಕೊಳ್ಳಬಹುದು ಕ್ವಿಂಟಲ್ ಗೆ 40,000 ಬೆಲೆ ಇರುತ್ತದೆ ಅಡಿಕೆ ಒಳ್ಳೆಯ ಬೆಲೆ ಹಾಗೂ ಡಿಮ್ಯಾಂಡ್ ಕೂಡ ಇರುತ್ತದೆ ಕೃಷಿ ಸಹ ಬಿಸಿನೆಸ್ ಆಗಿ ಅಡಿಕೆ ತೋಟದಲ್ಲಿ ವಿಳ್ಯದೆಲೆ ಬೆಳೆಯಬಹುದು ಮತ್ತೆ ಆ ಅಧಿಕ ಲಾಭವನ್ನು ಕೂಡ ನೀವು ಅದರ ಜೊತೆಗೆ ಪಡೆಯಬಹುದು ನೆಕ್ಸ್ಟ್ ಹೂವಿನ ಬೆಳೆಯನ್ನು ಕೂಡ ನೀವು ಅಡಿಕೆ ತೋಟದಲ್ಲಿ ಬೆಳೆಯಬಹುದು ಈ ಮೂಲಕ ಕೂಡ ನೀವು ಹಲವು ಲಾಭಗಳನ್ನು ಪಡೆಯಬಹುದು ನೆಕ್ಸ್ಟ್ ರೇಷ್ಮೆ ಬೆಳೆಯನ್ನು ಕೂಡ ನೀವು ಬೆಳೆಯಬಹುದು ಅದಕ್ಕೂ ಕೂಡ ಬಹಳ ಡಿಮ್ಯಾಂಡ್ ಇರುತ್ತೆ ಅದರ ಜೊತೆಗೆ ಇನ್ನೊಂದು ಬರುತ್ತೆ ಹಾಗೆ ಜೇನು ಸಾಕಣೆ ಮಾಡಬಹುದು ಮಾಡುವುದರಿಂದ ಹೆಚ್ಚಿನ ಲಾಭ ಗಳಿಸಬಹುದು ಹಾಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಕೂಡ ನೀವು ಗಳಿಸಬಹುದು ಕುರಿ ಸಾಕಾಣಿಕೆ ಮಾಡಬಹುದು ಮೇಕೆ ಸಾಕಾಣಿಕೆ ಮಾಡುವುದರಿಂದ ಕೂಡ ಸಹ ಹೆಚ್ಚಿನ ಲಾಭವನ್ನು ಕೂಡ ನೀವು ಪಡೆಯಬಹುದು ಇವಕ್ಕೆಲ್ಲನೂ ಕೂಡ ಬಹಳ ಡಿಮ್ಯಾಂಡ್ ಇರುತ್ತದೆ ಯಾವಾಗಲೂ ಡಿಮ್ಯಾಂಡ್ ಇವಕ್ಕೆ ಕಡಿಮೆನೆ ಆಗುವುದಿಲ್ಲ ಹೈನುಗಾರಿಕೆಯಿಂದ ಹೆಚ್ಚಿನ ಲಾಭವನ್ನು ಕೂಡ ನೀವು ಗಳಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ನಾನು ಕಂಪ್ಲೀಟ್ ಆಗಿ ನಾನು ವಿಡಿಯೋನ ಕೂಡ ಮಾಡಿದ್ದೇನೆ ಇದನ್ನ ಇದೇ ತರ ರೀತಿಯಾಗಿ ಪ್ರತಿಯೊಂದು ವಿಡಿಯೋಸ್ ಗಳನ್ನು ನೋಡಿ ಮಾಹಿತಿಯನ್ನ ಪಡಿತಾರೆ ನಾನು ಹೇಳಿರುವಂತ ಮಾಹಿತಿ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸಿರಬಹುದು ಖುಷಿನೂ ಅನ್ಸಿರಬಹುದು ಹಾಗಾಗಿ ಈ ತರ ನಾನು ಹಲವಾರು ವಿಡಿಯೋಸ್ ಗಳನ್ನು ಮಾಡಿ YouTube ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋಸ್ ಗಳನ್ನು ನೋಡಿ ಮಾಹಿತಿಯನ್ನ ಪಡಿತಾರೆ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಆತ್ಮೀಯ ಎಲ್ಲಾ ವೀಕ್ಷಕರಿಗೆ